ನಮಸ್ತೆ ಮಾಸ್ಟರ್ಸ್, ಎಲ್ಲ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ಮೊದಲಿಗೆ ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ ಇಂದಿನ ಸ್ವಾಧ್ಯಾಯ ಯೋಗದ ಮೂರನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಸ್ವಾಧ್ಯಾಯ ಯೋಗದಲ್ಲಿ ನಾವು ನಮ್ಮ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವರು ಬರೆದಂತಹ ಬಿ ಎ ಮಾಸ್ಟರ್ ಈ ಪುಸ್ತಕವನ್ನು ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇವೆ. ಇದರ ಒಂದು ಮೂರನೆಯ ಸಂಚಿಕೆಯನ್ನು ನೋಡೋಣ. ಮೂರನೇ ಅಧ್ಯಾಯದ ಶೀರ್ಷಿಕೆ ಇನ್ನರ್ ಸೆನ್ಸಸ್ ಮೆಡಿಟೇಷನ್ ಅಂತ. ಮೆಡಿಟೇಷನ್ ಅನ್ನೋದನ್ನು ಇಲ್ಲಿ ಸರಳವಾಗಿ ಹೇಳಿದ್ದಾರೆ. ಚಂಚಲವಾಗಿರುವಂತಹ, ಅಶಿಸ್ತಿನಿಂದ ಕೂಡಿರುವಂತಹ ಮನಸ್ಸನ್ನು ಒಂದು ಶಿಸ್ತುಬದ್ಧ ದಾರಿಯಲ್ಲಿ ತರುವಂಥ ಒಂದು ಸಾಧನೆ. ಈ ಒಂದು ಸಾಧನೆಯಿಂದ ಏನಾಗುತ್ತೆ ಅಂದರೆ, ನಮ್ಮ ಒಂದು ಅಂತಃಶಕ್ತಿಯ ಜಾಗೃತ ಆಗುತ್ತೆ ಅಂತ ಹೇಳ್ತಾರೆ. ಅಂತಃಶಕ್ತಿ ಜಾಗೃತ ಆದಾಗ ನಮಗೆ ಏನು ಗೋಚರ ಆಗುತ್ತೆ ಅಂದರೆ, ರಿಯಾಲಿಟಿ, ಒಂದು ಗ್ರೇಟರ್ ರಿಯಾಲಿಟಿ, ಒಂದು ವಾಸ್ತವ, ಶ್ರೇಷ್ಠವಾದಂಥ ಒಂದು ವಾಸ್ತವ್ಯತೆಯ ಒಂದು ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಈ ಗ್ರೇಟರ್ ರಿಯಾಲಿಟಿ, ಈ ರಿಯಾಲಿಟಿ ವಾಸ್ತವದ ಎರಡು ಅಂಶಗಳು ಅಂದರೆ, ಒಂದು ನೋನ್ ಸ್ಮಾಲರ್ ರಿಯಾಲಿಟಿ, ಹಾಗೆ ಅನ್ನೋನ್ ಗ್ರೇಟರ್ ರಿಯಾಲಿಟಿ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ನೋನ್ ಸ್ಮಾಲರ್ ರಿಯಾಲಿಟಿ ಮತ್ತು ಅನ್ನೋನ್ ಗ್ರೇಟರ್ ರಿಯಾಲಿಟಿ ಅಂದರೆ, ಈಗ ಉದಾಹರಣೆಗೆ, ಈಗ ನಾನು ಮಂಗಳ ಹೆಗಡೆ, ನಾನು ವೃತ್ತಿನಲ್ಲಿ ಸಂಗೀತ ಶಿಕ್ಷಕಿ, ಹಾಡ್ತೀನಿ, ಇದು ಮಾತ್ರ ನನಗೆ ಒಂದು ಗೋಚರ ಆಗ್ತಾ ಇರೋವಂಥ ಒಂದು ಸಣ್ಣ ವಾಸ್ತವ. ಆದರೆ ಇದ್ರ ಹಿಂದೆ ನನ್ನ ಒಂದು ಗ್ರೇಟರ್ ರಿಯಾಲಿಟಿ ಇದೆ, ಒಂದು ವಾಸ್ತವ ಭಾಳ ಒಂದು ಹೆಚ್ಚುಗಾರಿಕೆ ಇದೆ. ಅದರದ್ದು ಅರಿವು ನಮಗೆ ಆಗಿರಲ್ಲ. ನಾವು ನಮ್ಮನ್ನು ಒಂದು ಕುಬ್ಜವಾದ ಸ್ಥಿತಿನಲ್ಲೇ, ಇಷ್ಟೇ ನನ್ನ ಜೀವನ ಅನ್ನೋದು ಇಷ್ಟೇ ಅಂತ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಅಗೋಚರವಾದಂಥ ಒಂದು ಶ್ರೇಷ್ಠತೆಯ ಅರಿವಾಗಲ್ಲ. ಆ ಅರಿವು ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಅರಿವಾಗೋದು ಯಾವಾಗ, ನಿನ್ನ ಒಂದು ಗ್ರೇಟರ್ ರಿಯಾಲಿಟಿ ಅರ್ಥ ಆಗೋದು ಯಾವಾಗ ಅಂದರೆ, ನೀನು ಧ್ಯಾನಕ್ಕೆ ನಿನ್ನನ್ನು ನೀನು ಒಳಪಡಿಸ್ಕೊಂಡಾಗ ಮಾತ್ರ ನಿನ್ನ ಒಂದು ಶ್ರೇಷ್ಠತೆ ಅರ್ಥ ಆಗುತ್ತೆ. ಇಲ್ಲಿ ನೋನ್ ಸ್ಮಾಲರ್ ರಿಯಾಲಿಟಿ ಅನ್ನೋದು ಒಂದು ಸಣ್ಣ ಪಿನ್ ಪಾಯಿಂಟ್ ಅಂತ ಹೇಳ್ತಾರೆ. ಅದೇ ಅನ್ನೋನ್ ಗ್ರೇಟರ್ ರಿಯಾಲಿಟಿ ಅನ್ನೋದು ಒಂದು ದೊಡ್ಡ ಒಂದು ಪರ್ವತದ ಹಾಗೆ ಇದೆ. ಆದರೆ ಅದು ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಒಳಗೆ ಹುದುಗಿದೆ, ಆ ಅಂತಃಶಕ್ತಿ ಒಳಗಡೆ ಇದೆ. ಇದು ಹೊರಗಡೆ ಬರಬೇಕಾದ್ರೆ ನೀನು ಧ್ಯಾನ ನಿರತನಾಗಬೇಕು. ಹಾಗೆಯೇ ಇದು ಯಾಕೆ ನಾವು ನಮ್ಮ ಒಂದು ಅಂತಃಶಕ್ತಿಯ ಅರಿವಿಲ್ದಲೇ ನಾವೇನು ಅಂದ್ಕೊಂಡಿರ್ತೀವಿ, ನಾವೊಂದು ಕುಬ್ಜತನದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ತೀವಿ, ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ತೀವಿ, ನಮ್ಗೆ ಇದಿಷ್ಟೇ ಸಾಧ್ಯ, ನಮ್ಮ ಕೈಯಿಂದ ಇನ್ನೂ ಏನು ಗ್ರೇಟ್, ನಮ್ಮ ಕೈಯಿಂದ ಏನೂ ಸಾಧ್ಯ ಇಲ್ಲ ಅಂತ ನಾವು ನಮ್ಮನ್ನು ನಾವೊಂದು ಕುಬ್ಜತೆಗೆ ಇಳಿಸ್ಕೊಂಡಿರ್ತೀವಿ. ಅದಲ್ಲ ಇದು. ಇದಕ್ಕೆ ಕಾರಣ ಏನು ಅಂದರೆ, ನಿನ್ನ ಅಜ್ಞಾನ, ನಿನಗೆ ಗೊತ್ತಿಲ್ಲ, ನಿನ್ನ ಒಂದು ಅಂತಃಶಕ್ತಿಯ ಅರಿವು ನಿನಗಿಲ್ಲ. ನಾವು ಅಸಮರ್ಥರು, ನಾವು ಇಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯ ಇರೋದು, ಇನ್ನೂ ಒಂದು ಸಮರ್ಥತೆನ ನಮ್ಮಿಂದ ಮೆರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ತೀವಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀವಿ. ಅದನ್ನು ನಾವು ಫಸ್ಟು ಬಿಡಬೇಕು. ಆದರೆ ನಮಗೆ ಅಗೋಚರವಾಗಿರುವಂತಹ ಒಂದು ಪರ್ವತದಂತಿರುವಂಥ ಒಂದು ಶಕ್ತಿ ನಮ್ಮಲ್ಲಿ ಇದೆ. ಆ ಶಕ್ತಿ ಗೊತ್ತಾಗೋದು ಯಾವಾಗ, ನಾವು ಒಳಗಡೆ ಹೋದಾಗ ಮಾತ್ರ. ನಮ್ಮ ಇನ್ನರ್ ಸೆನ್ಸ್, ನಮ್ಮ ಒಂದು ಅಂತಃಶಕ್ತಿಯ ಅರಿವಾಗೋದು ನಾವು ಒಳಗಡೆ ಹೋದಾಗ ಹೊರತು ಹೊರಗಡೆ ಹೋದಾಗ ಅಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಈ ಇನ್ನರ್ ಸೆನ್ಸು, ಈ ಒಂದು ಅಂತಃಶಕ್ತಿ ಅನ್ನೋದು
ಯಾವಾಗ ಒಂದು ಜಾಗೃತ ಆಗುತ್ತೆ ಅಂದರೆ, ನಿನ್ನ ಗ್ರೇಟರ್ ರಿಯಾಲಿಟಿ ಯಾವಾಗ ಅರ್ಥ ಆಗುತ್ತೆ ಅಂದರೆ, ನೀನು ಒಂದು ಧ್ಯಾನದಿಂದ ನಿನ್ನ ಒಳ ಜಗತ್ತಿಗೆ ಹೋಗಬೇಕು. ಒಳ ಜಗತ್ತಿಗೆ ಹೋದಾಗ ನಿನ್ನ ಅರಿವು ಸಾಧ್ಯ. ಹಾಗೆ ಇಲ್ಲಿ ಮುಂದೆ ಹೇಳ್ತಾರೆ, ನಾವು ಯಾವಾಗ ನಿರಂತರವಾಗಿ ಧ್ಯಾನಾಭ್ಯಾಸಗಳಾಗ್ತೀವೋ ಆವಾಗ ನಮ್ಮ ಮನಸ್ಸು ಶಾಂತಗೊಳ್ಳುತ್ತೆ. ಶಾಂತಗೊಂಡಂಥ ಮನಸ್ಸಿನಿಂದ ಒಂದು ಅಂತಃಶಕ್ತಿ ಒಂದು ಉಗಮ ಆಗುತ್ತೆ. ಅಂತಃಶಕ್ತಿ ಆಕ್ಟಿವೇಟ್ ಆದಾಗಲೇ ನಿಮ್ಮಿಂದ ಒಂದು ಗ್ರೇಟ್ ಸಾಧನೆ, ಒಂದು ಶ್ರೇಷ್ಠವಾದಂಥ ಒಂದು ಸಾಧನೆ ಆಗಲಿಕ್ಕೆ ಸಾಧ್ಯ. ಗ್ರೇಟರ್ ರಿಯಾಲಿಟಿಯ ಅರ್ಥ ಆಗೋವಂಥದ್ದು ಆಗ ಮಾತ್ರ. ನಮ್ಮ ಎಲ್ಲ ಒಂದು ಮನಸ್ಸು ಶಾಂತಗೊಳ್ಬೇಕು. ಶಾಂತಗೊಂಡಾಗ ನಮ್ಮ ಅಂತಃಶಕ್ತಿಯ ಒಂದು ಸ್ಫುರಣೆ ಆಗುತ್ತೆ. ಒಂದು ವಿಶ್ವಶಕ್ತಿಯ ಒಂದು ಪ್ರವಾಹ ನಿಮ್ಮಲ್ಲಿ ನಿರಂತರವಾಗಿ ಹರಿತಾ ಹೋದಾಗ ನಿಮ್ಮ ಅಗೋಚರವಾದಂಥ ಶಕ್ತಿಯ ವಾಸ್ತವತೆ ನಿಮ್ಮ ಅರಿವಿಗೆ ಬರುತ್ತೆ. ಇದಕ್ಕೆ ಮಾಡಬೇಕಾಗಿರೋದು ನಮ್ಮ ಮನಸ್ಸನ್ನು ಶಾಂತಗೊಳಿಸೋದು. ಆ ಶಾಂತಗೊಳಿಸೋದು ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಧ್ಯಾನದ ಮಹತ್ವವನ್ನು ಹೇಳಿದ್ದಾರೆ. ಹಾಗೆಯೇ ನಿರಂತರವಾದ ಸಾಧನೆ, ಸಾಧಕನಿಗೆ ಏನೇನು ಇಲ್ಲಿ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆನೂ ಬೆಳಕು ಚೆಲ್ಲಿದ್ದಾರೆ. ಹೇಗೆ ನಾವು ನಿರಂತರವಾಗಿ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ ಅದಕ್ಕೆ ಪ್ರತಿನಿತ್ಯ ಮಿನಿಮಮ್ 1 ಗಂಟೆಗಳ ಧ್ಯಾನನಾದರೂ ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ದಿನನಿತ್ಯ ಜೀವನದಲ್ಲಿ 1 ತಾಸಿನ ಧ್ಯಾನವನ್ನಾದರೂ ನಾವು ಮಾಡಲೇಬೇಕು. ಹಾಗೆ ಸ್ವಾಧ್ಯಾಯ, ಈ ಸ್ವಾಧ್ಯಾಯನು ಹೇಗೆ ಧ್ಯಾನದಲ್ಲಿ ನಿರತರಾಗ್ತೀವೋ ಅಷ್ಟೇ ಮಹತ್ವ ಸ್ವಾಧ್ಯಾಯಕ್ಕೂ ಇದೆ. ಹಾಗೆ ಕೆಲವು ಗಂಟೆಗಳ ಕಾಲ ಸಜ್ಜನ ಸಾಂಗತ್ಯ, ಕೋಮೆಡಿಟೇಟರ್ಸ್ ಜೊತೆಗೆ ಇರೋವಂಥದ್ದು, ಅವರ ಒಂದು ಅನುಭವಗಳನ್ನ ತಿಳ್ಕೊಳ್ಳೋ ಅಂಥದ್ದು, ನಿಮ್ಮ ಅನುಭವಗಳನ್ನ ಅವ್ರ ಜೊತೆಗೆ ಹಂಚಿಕೊಳ್ಳೋ ಅಂಥದ್ದು, ಇವು 3 ಬಹಳ ಪ್ರಾಮುಖ್ಯ ಉಳ್ಳದ್ದು. ಧ್ಯಾನ, ಹಾಗೆ ಸ್ವಾಧ್ಯಾಯ, ಹಾಗೆ ಸಜ್ಜನ ಸಾಂಗತ್ಯ, ಇವು 3 ಅತ್ಯಗತ್ಯವಾಗಿ ಮಾಡುವಂಥದ್ದು. ಇದು ಕೇವಲ ಪ್ರಾರಂಭದಲ್ಲಿ ಮಾತ್ರ ಅಲ್ಲ, ಇದು ಈ ಒಂದು ಪ್ರೋಸೆಸ್ಸು ನಿರಂತರವಾಗಿ ಇರೋವಂಥದ್ದು. ಯಾವಾಗ ಸಾಧನೆ ಹಾದಿಲಿ ಸಾಧಕ ಬರ್ತಾನೋ ಅವಾಗಿಂದ ನಿರಂತರವಾಗಿ ಈ 3 ನಾವು ಜೀವನದಲ್ಲಿ ಮಾಡ್ಕೊಳ್ತಾ ಬರಬೇಕು ಅಂತ ಹೇಳ್ತಾರೆ. ಈ ಪ್ರೋಸೆಸ್ಸು ನೆವರ್ ಎಂಡಿಂಗ್ ಅಂತ ಹೇಳ್ತಾರೆ, ಯಾವಾಗಲೂ ನಿಲ್ಲುವಂಥದ್ದಲ್ಲ. ನಿರಂತರವಾಗಿ ನಾವು ಜ್ಞಾನಾರ್ಜನೆ ಈ ಹಂತದಲ್ಲಿ ಅಭಿವೃದ್ಧಿ ಪಡ್ತಾನೆ ಇರಬೇಕಾಗುತ್ತೆ. ಹಾಗೆ ಇಲ್ಲಿ ಮತ್ತೊಂದು ಮಹತ್ವದ ವಿಷಯ ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಈ ಸಾಧನೆಯ ಹಾದಿಲಿದ್ದಾಗ ಆ ಗುರುಗಳನ್ನ ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರಿಗೆ ಶರಣಾಗತಿಯನ್ನಾಗಿ ಮಾಡ್ಕೊಳ್ತೀವಿ, ಶರಣಾಗತರಾಗಿ ಹೋಗ್ತೀವಿ. ಆದರೆ ಶರಣಾಗತಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಆದರೆ ಸಂಪೂರ್ಣವಾಗಿ ಕೇವಲ ಒಂದೇ ಗುರುವನ್ನ ಆಶ್ರಯಿಸುವಂಥದ್ದಲ್ಲ. ಯಾವುದೇ ಒಂದು ಗುರುಗೂ ಒಂದು ಡಿವೋಟಿ ಆಗುವಂಥದ್ದಲ್ಲ ಅಂತ ಹೇಳ್ತಾರೆ. ಎಲ್ಲ ಶ್ರೇಷ್ಠ ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು, ಕೇವಲ ಒಂದಕ್ಕೇ ಕಟಿಬದ್ಧರಾಗಿರೋವಂಥದ್ದಲ್ಲ. ಎಲ್ಲ ಕಡೆಯಿಂದ ಜ್ಞಾನಗಳನ್ನ ನಾವು ಸ್ವೀಕರಿಸ್ತಾನೆ ಇರಬೇಕು, ಅದರಂತೆ ಅಳವಡಿಸ್ಕೊಳ್ತಾನೆ ಇರಬೇಕು. ಆದರೆ ಯಾವುದೋ ಒಂದಕ್ಕೆ ಸೀಮಿತವಾಗಿ ಇರಬಾರ್ದು ಅಂತಲೂ ಇಲ್ಲಿ ತಿಳಿಸ್ತಾರೆ. ಅದು ಒಂದು ನಿಜವಾದ ಒಂದು ಗುರಿ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಮೌನದ ಮಹತ್ವನೂ ಇಲ್ಲಿ ಹೇಳಿದ್ದಾರೆ. ಸಾಧಕ ಅನ್ನುವಂಥವನು ಸಾಧನೆಯ ಪ್ರಾರಂಭವಾದಾಗಳಿಂದ ಮೊದಲು ಫಾಲೋ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಮೌನ. ಎಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಮಾತಾಡೋವಂಥದ್ದು. ಮೌನದಿಂದನೇ ನಮ್ಮ ಎಲ್ಲ ಅಂತಃಶಕ್ತಿಯ ಒಂದು ಜಾಗೃತ ಆಗುತ್ತೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾವು ನಮ್ಮ ಈ ಒಂದು ಸೆನ್ಸಸ್ನ ಬಳಸಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಪರ್ಪಸ್ಲೆಸ್ಲಿ, ಅನ್ನೆಸೆಸರಿಲಿ, ವಿನಾಕಾರಣವಾಗಿ, ಯಾವುದೇ ಒಂದು ಉದ್ದೇಶ ಇಲ್ಲದೆ ಮಾತಾಡೋಕ್ಕೆ ಹೋಗಬಾರ್ದು. ಇದು ಎಲ್ಲ ಸಾಧಕನಿಗೆ ಅವರು ಕೊಟ್ಟಂತಹ ಒಂದು ಮಾರ್ಗಸೂಚಿಗಳು. ಹಾಗೆಯೇ ಅಜ್ಞಾನಿಗಳ ಜೊತೆಗೆ ಬೆರೆಯೋದನ್ನು ನಿಲ್ಲಿಸಬೇಕು. ಅವರು ನಿಮ್ಮ ಜ್ಞಾನದ ಮಟ್ಟದಲ್ಲಿ ಇಲ್ಲ ಅಂತಾದರೆ, ಅವರು ಇನ್ನೂ ಅರಿವಿಗೆ ಬಂದಿಲ್ಲ ಅಂದರೆ, ಅವ್ರ ಜೊತೆಗೆ ನಿಮ್ಮ ಒಂದು ಸಂಪರ್ಕನ ಕಡಿತ ಮಾಡ್ಕೋಬೇಕು. ಆಗೇನಾಗುತ್ತೆ, ನಮ್ಮ ಒಂದು ಸಾಧನೆಯ
ಸ್ವಲ್ಪ ಕುಂಠಿತ ಆಗುತ್ತೆ. ನಾವು ಅಜ್ಞಾನಿಗಳ ಜೊತೆಗೆ ಬೆರೀತಾ ಇದ್ದಾಗ ಏನಾಗುತ್ತೆ, ನಾವು ಅವ್ರ ಮಟ್ಟದಲ್ಲೇ ಯೋಚನೆ ಮಾಡ್ತೀವಿ. ಸಾಧನೆಯ ಹಾದಿ ಸ್ವಲ್ಪ ಕಷ್ಟ ಆಗುತ್ತೆ ಸಾಧಕನಿಗೆ. ಹಾಗಾಗಿ ಯಾರು ಈ ಜ್ಞಾನವನ್ನು ತಿಳಿದಿಲ್ಲ, ಇನ್ನೂ ಲೌಕಿಕದಲ್ಲೇ ಇದ್ದಾರೆ ಅಂತ ಇರುತ್ತೋ ಅಂಥವ್ರ ಜೊತೆಗೆ ನಮ್ಮ ಒಂದು ಸಂಪರ್ಕನ ಕಮ್ಮಿ ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ನಾವು ಎಲ್ಲಿ ತನಕ ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಬುದ್ಧಿಯಪೂರ್ವಕವಾಗಿ ನಾವು ತೊಡಗಿಸ್ಕೊಳ್ಳಲ್ಲ ಅಂದರೆ ಈ ವಿಷಯಗಳು ಏನು ಹೇಳಿದ್ದಾರೆ, ಧ್ಯಾನ, ಮೌನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ವಿಷಯಗಳನ್ನೆಲ್ಲ ನಾವು ಸೀರಿಯಸ್ ಆಗಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಲಿಲ್ಲ ಅಂತಾದರೆ ಸಾಧನೆ ಭಾಳ ಕಷ್ಟ ಆಗುತ್ತೆ. ಸಾಧನೆಯ ಒಂದು ಪ್ರೋಸೆಸ್ಸು ತುಂಬ ದೀರ್ಘ ಆಗುತ್ತೆ. ಸಾಧಕ ಬೇಗ ತನ್ನ ಸಿದ್ಧಿಯನ್ನು ಪಡ್ಕೋಬೇಕು, ತನ್ನ ಸಾಧನೆಯಲ್ಲಿ ಮುಂದುವರಿಬೇಕು ಅಂತಾದರೆ ಇಲ್ಲಿ ಮೇಲೆ ಹೇಳಿರುವಂಥ ಮಾರ್ಗಸೂಚಿಗಳನ್ನ ನೆನಪಿಟ್ಕೊಂಡು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಪ್ರತಿಯೊಂದು ಕ್ಷಣನೂ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ತಾ ಇರಬೇಕು. ಅವಲೋಕನ ಮಾಡಿಕೊಂಡಾಗ ನಾವು ಎಲ್ಲಿ ತಪ್ತಾ ಇದ್ದೀವಿ, ನಮ್ಮ ಸಾಧನೆ ಎಲ್ಲಿ ಕುಂಠಿತ ಆಗ್ತಾ ಇದೆ ಅನ್ನೋ ಅರಿವು ನಮಗಾಗತ್ತೆ. ಆ ಒಂದು ಈ ಸಾಧಕನಿಗೆ ಅವನು ಅಂದ್ಕೊಂಡಿರೋವಂಥ ಒಂದು ಸಾಧನೆ ಆಗಬೇಕು ಅಂತ ಅಂದರೆ ಈ ಮಾರ್ಗಸೂಚಿಗಳೆಲ್ಲ ಭಾಳ ಮುಖ್ಯವಾದಂಥದ್ದು. ಇಲ್ಲಿ ಹೇಳ್ತಾರೆ ಹಾಗೆ, ಯಾರು ಒಂದು ಆಲಸ್ಯತನ, ಈ ವಿಷಯಗಳೆಲ್ಲ ತಿಳ್ಕೊಂಡು ಎಲ್ಲದೂ ಗೊತ್ತಿರುತ್ತೆ, ಸಾಧನೆ ಮಾಡಬೇಕು ಅನ್ನೋ ಹಂಬಲ ಕೂಡ ಇರುತ್ತೆ, ಸಾಧಕನಿಗೆ ಪ್ರತಿಯೊಂದು ಅರ್ಹತೆಗಳು ಕೂಡ ಇರುತ್ತೆ, ಎಲ್ಲ ಗೊತ್ತಿರುತ್ತೆ, ಆದರೂ ಕೂಡ ಕೇವಲ ಆಲಸ್ಯತನ ಅನ್ನೋದ್ರಿಂದ ಆಲಸ್ಯತನದಿಂದ ಅವರು ಸಾಧನೆಯಲ್ಲಿ ನಿರತರಾಗಲ್ಲ. ಹಾಗೆ ನಿರತರಾಗೂ ಆದ್ರೂ ಕೂಡ ಅದನ್ನು ದೀರ್ಘ ಮಾಡ್ತಾ ಇರ್ತಾರೆ, ಇಮಿಡಿಯೇಟ್ ಮಾಡೋದಿಲ್ಲ, ಪ್ರೊಲಾಂಗ್ ಮಾಡ್ತಾ ಇರ್ತಾರೆ. ಆಗ ಏನಾಗುತ್ತೆ, ಸಾಧನೆ ಕುಂಠಿತ ಆಗುತ್ತೆ, ತುಂಬ ಕಾಲಾವಧಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಗುರುಗಳು ಹೇಳ್ತಾರೆ, ಸಾಧನೆಯ ಹಾದಿಯಲ್ಲಿ ಪ್ರತಿಯೊಂದು ಕ್ಷಣನೂ ನೀನು ಎಚ್ಚರವಾಗಿರೋದು ಭಾಳ ಮುಖ್ಯ, ಎಚ್ಚರಿಕೆಯಿಂದ ಇರಬೇಕು, ನಿನ್ನ ನೀನು ಅವಲೋಕನ ಮಾಡ್ಕೊಳ್ತಾ ಇರಬೇಕು, ಅವಗಾಹನೆ ಮಾಡ್ಕೊಳ್ತಾ ಇರಬೇಕು, ನನ್ನ ಈ ಮಾರ್ಗದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಸಮಸ್ಯೆಗಳನ್ನ ತೊಡೆದು ಹಾಕ್ತಾ ಮುಂದೆ ಹೋದರೆ ಮಾತ್ರ ನೀನೊಂದು ಗ್ರೇಟ್ ಮಾಸ್ಟರ್ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀನು ಸಾಧನೆಯಲ್ಲೇ ಹಾದಿಲಿ ಇರ್ತೀಯ, ಆದರೆ ಅದರ ಒಂದು ಪರಿಣಾಮ ತುಂಬ ದೀರ್ಘ ಅವಧಿನ ತಗೊಳುತ್ತೆ. ಇದು ನಾವು 3ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಂಥ ವಿಷಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ 4ನೇ ಅಧ್ಯಾಯ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.